ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಮಂಗಳೂರು ಉಡುಪಿ ಹೆದ್ದಾರಿಯಲ್ಲಿರ್ತಕ್ಕಂಥ ಶ್ರೀ ಭಗವಾನ್ ಬಬ್ಬುಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೀವಿ. ಈ ದೇವಸ್ಥಾನ ಪೇಟೆ ಬಿಟ್ಟು ಕಡಪಾಡಿ ಜಂಕ್ಷನ್ನಿಂದ 300 ಮೀಟರ್ ಅಂತರದಲ್ಲಿದೆ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಮೋಟಿವೇಶನ್ ಸಿಗುತ್ತೆ. ಮಂಗಳೂರಿಗರು ಅತ್ಯಂತ ಭಕ್ತಿಯಿಂದ ಪೂಜಿಸುವ ಕೊರಗಜ್ಜ ಬಬ್ಬುಸ್ವಾಮಿ ದೇವಸ್ಥಾನ ಇದು. ಇಲ್ಲಿ ಬಂದಂಥ ಭಕ್ತಾದಿಗಳು ಭಕ್ತಿಯಿಂದ ಕೊರಗಜ್ಜನಲ್ಲಿ ಇಷ್ಟಾರ್ಥಗಳನ್ನು ಬೇಡಿಕೊಂಡಾಗ ಕೊರಗಜ್ಜ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿ ಕೊಟ್ಟಿದ್ದಾರಂತೆ. ಸ್ನೇಹಿತರೆ, ಈ ದೈವಕ್ಕೆ ಇಷ್ಟವಾದಂಥ ಚಕ್ಕುಲಿ, ಶೇಂದಿ, ಸಾರಾಯಿ, ವಿಳ್ಯದೆಲೆ ಅಡಿಕೆಯನ್ನಿಟ್ಟು ಭಕ್ತಿಯಿಂದ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳುತ್ತಾರೆ. ಈ ದೇವಾಲಯದಲ್ಲಿ ಒಮ್ಮೆ ದೈವದ ಹುಂಡಿಗೆ ಕಿಡಿಗೇಡಿಗಳು ಕನ್ನ ಹಾಕುತ್ತಾರೆ. ನಂತರ ದೇವಾಲಯದ ಆಡಳಿತ ಮಂಡಳಿ ಹಾಗೂ ಭಕ್ತವೃಂದ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾರೆ. ತಿಳಿಯದೇ ಅನಾಚಾರವೆಸಗಿದವರು ಬಂದು ತಪ್ಪೊಪ್ಪಿಕೊಳ್ಳುವಂತೆ ಮತ್ತು ತಿಳಿದು ಅನಾಚಾರವೆಸಗಿದವರಿಗೆ ಬುದ್ಧಿಭ್ರಮಣೆಯಾಗುವಂತೆ ದೇವಾಲಯದ ಅರ್ಚಕರು ಮತ್ತು ಆಡಳಿತ ಮಂಡಳಿಯವರು ಹಾಗೂ ಭಕ್ತವೃಂದ ಬೇಡಿಕೊಳ್ಳುತ್ತಾರೆ. ಭಕ್ತರ ಇಷ್ಟಾರ್ಥದಂತೆ ತಿಳಿದು ಮಾಡಿದವರಿಗೆ ಬುದ್ಧಿಭ್ರಮಣೆಯಾಗಿ, ತಿಳಿಯದೇ ಮಾಡಿದವರು ಬಂದು ತಪ್ಪೊಪ್ಪಿ ಶರಣಾಗತಿಯಾಗುತ್ತಾರಂತೆ ಈ ದೈವಕ್ಕೆ. ಪ್ರತಿ ಭಾನುವಾರ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ಈ ದೇವಾಲಯಕ್ಕೆ ಮಂಗಳೂರಿಗರು ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಸಹ ಭಕ್ತವೃಂದ ಬರುತ್ತದೆ. ಬಂದಂತಹ ಭಕ್ತವೃಂದಕ್ಕೆ ಉಳಿದುಕೊಳ್ಳುವ ವ್ಯವಸ್ಥೆಯನ್ನು ಸಹ ಆಡಳಿತ ಕಚೇರಿ ಮಾಡಿಕೊಡುತ್ತದೆ. ಇಲ್ಲಿಯೇ ಉಳಿದಂತ ಭಕ್ತರಿಗೆ ಬೆಳಗ್ಗಿನ ಉಪಹಾರ, ಮಧ್ಯಾಹ್ನದ ಊಟ, ಸಾಯಂಕಾಲ ಲಘು ಉಪಹಾರ ಮತ್ತು ರಾತ್ರಿಯ ಊಟವನ್ನು ಸಹ ಆಡಳಿತ ಕಚೇರಿಯೇ ಮಾಡಿಕೊಡುತ್ತದೆ. ಈ ದೇವಾಲಯದ ಲೊಕೇಶನ್ನ ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀವಿ. ನೀವು ಸಹ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಈ ದೇವಾಲಯಕ್ಕೆ ಭೇಟಿ ಕೊಡಿ. ಭಕ್ತಿಯಿಂದ ಪೂಜೆಯನ್ನು ಮುಗಿಸಿ 10 ನಿಮಿಷಗಳ ಕಾಲ ದೇವಾಲಯದಲ್ಲಿ ಕುಳಿತುಕೊಂಡರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಭಕ್ತರ ಇಷ್ಟಾರ್ಥಗಳು ನೆರವೇರಿದ ನಂತರ ಕೊರಗಜ್ಜನಿಗೆ ಕಾಣಿಕೆಯನ್ನು ಅರ್ಪಿಸುತ್ತಾರೆ.
ಈ ದೇವಾಲಯದ ಬಗ್ಗೆ ತುಕಾರಾಮ್ ಎಸ್ ಉರ್ವಾ ಅವರು ಏನು ಹೇಳ್ತಾರೆ ಕೇಳೋಣ, ಬನ್ನಿ. ಭಗವಾನ್ ಶ್ರೀ ಬೊಬ್ಬುಸ್ವಾಮಿ ದೇವಸ್ಥಾನ, ಶ್ರೀ ಸ್ವಾಮಿ ಕೊರಗಜ್ಜ ಸನ್ನಿಧಿ, ಪೇಟೆ ಬೆಟ್ಟು, ಕಡಪ. ನಾನು ತುಕಾರಾಮ್ ಎಸ್ ಉರ್ವಾ, ಶ್ರೀ ಕ್ಷೇತ್ರ ಪೇಟೆ ಬೆಟ್ಟು ಸಾನ್ನಿಧ್ಯದಲ್ಲಿ ಸೇವೆಯನ್ನು ಮಾಡ್ತಾಯಿದ್ದೆ. ಈ ಒಂದು ಘಟನೆ ನಡೆಯಿತು. ಎದುರಲ್ಲಿ ಕಾಣ್ತಿರುವಂತಹ ಒಂದು ಆ ಕಾಣಿಕೆ ಡಬ್ಬಿಗೆ ಅನ್ಯಕೋಮಿನಂದು ಕೆಲವು ದುಷ್ಕರ್ಮಿಗಳು ಅನಾಚಾರವನ್ನು ಮಾಡಿಬಿಟ್ಟು, ಈ ವಿಚಾರ ನಮಗೆ ತಿಳಿದು ಬಂದಾಗ ಬಹಳ ಒಂದು ಮನಸ್ಸಿಗೆ ನೋವಾಯಿತು. ಬಹಳ ನೊಂದುಕೊಂಡು ದೇವರಲ್ಲಿಂದು ಪ್ರಾರ್ಥನೆ ಶುಚಿಗೊಳಿಸಿ ದೇವರಲ್ಲಿಂದು ಪ್ರಾರ್ಥನೆ ಮಾಡಿಕೊಂಡು, ಯಾರೀ ಸಾನ್ನಿಧ್ಯಕ್ಕೆ ಹಿಡಿದು ಅಥವಾ ತಿಳಿಯದೆ ಅನ್ಯಾಯ ಮಾಡಿದ್ದಾರೆ, ತಿಳಿಯದೇ ಮಾಡಿದವರಿಗೆ ಒಂದು ಕ್ಷಮೆ ಕೊಟ್ಟು, ತಿಳಿದು ಯಾರು ಮಾಡಿದ್ದಾರೆ ಅಂತಹ ಒಂದು ವ್ಯಕ್ತಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕೆಂಬ ಒಂದು 10 ಸಮಸ್ತರೆಲ್ಲರೂ ಪ್ರಾರ್ಥನೆ ಮಾಡಿಕೊಂಡಿದ್ದರು. ನಾವು ಮಾಡಿದ ಪ್ರಾರ್ಥನೆಗೆ ಕಿವಿಗೊಟ್ಟು ಆ ವ್ಯಕ್ತಿಗೆ ಬುದ್ಧಿಭ್ರಮಣೆಯನ್ನು ಮಾಡಿಸಿ ಸಾನ್ನಿಧ್ಯಕ್ಕೆ ಬಂದರು. ಆನಂದದಿಂದ ಎಲ್ಲ ವಿಚಾರಗಳು ಮಾಧ್ಯಮಗಳಲ್ಲಿ ಪ್ರಚಾರವಾಗಿ ಇದೀಗ ಈ ಸಾನ್ನಿಧ್ಯ ಬಹಳಷ್ಟು ಒಂದು ಪ್ರಸಿದ್ಧಿಯನ್ನು ಪಡೆದಿದೆ. ಬೊಬ್ಬುಸ್ವಾಮಿ ಹಾಗೂ ಕೊರಗಜ್ಜಿ ಸಾನ್ನಿಧ್ಯದಲ್ಲಿ ಬಂದಂತಹ ಎಲ್ಲ ಭಕ್ತಾದಿಗಳ ಕಷ್ಟಗಳನ್ನು ದೂರ ಮಾಡಿಸಿ, ಅದರಲ್ಲೂ ಮಾಡುವಂತಹ ಉದ್ಯೋಗದಲ್ಲಿ ಅಭಿವೃದ್ಧಿ, ಮಾಂಗಲ್ಯ ಸೂತ್ರ ಅಂದರೆ ದಾಂಪತ್ಯ ಜೀವನಕ್ಕೆ ಕಾಲಿಡುವಂಥವರಿಗೆ ನೆಂಟಸ್ತಿಕೆಯನ್ನು ಒದಗಿಸಿಕೊಡುವಂಥದ್ದು, ಆರೋಗ್ಯದಲ್ಲಿ ಬಂದಂತಹ ಸಮಸ್ಯೆಯನ್ನು ಸರಿಪಡಿಸಿಕೊಡುವಂಥದ್ದು, ಸಂತಾನದ ಭಾಗ್ಯ ಇಲ್ಲದವರಿಗೆ ಸಂತಾನದ ಭಾಗ್ಯವನ್ನು ಒದಗಿಸಿಕೊಟ್ಟು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಇದೀಗ ಈಗಾಗಲೇ ಇಲ್ಲಿಂದ ಈ ಊರಲ್ಲ, ಬಹಳಷ್ಟು ದೂರದಿಂದ ಮುಂಬೈ, ಬೆಂಗಳೂರು, ಹಾಸನ, ಮೈಸೂರು, ಮಂಡ್ಯದಿಂದ ಹಲವಾರು ಕಡೆಗಳಿಂದ ಜನ ಸಾಗರವೇ ಹರಿದು ಬರ್ತಾ ಇದೆ. ಅದೇ ರೀತಿ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಿದ್ದೇವೆ. ಬೆಳಿಗ್ಗೆ ದರ್ಶನ ಸೇವೆ ತಿಂಗಳಲ್ಲಿ 3 ದಿವಸ, ಪ್ರತಿ ಭಾನುವಾರ ದಿವಸ ಇಲ್ಲಿ ದರ್ಶನ ಸೇವೆ ನಡೀತದೆ. ಬಂದಂತಹ ಭಕ್ತಾದಿಗಳಿಗೆ ಬೆಳಗ್ಗಿನ ಉಪಹಾರ, ಮಧ್ಯಾಹ್ನದ ಅನ್ನ ಸಂತರ್ಪಣೆ, ಸಾಯಂಕಾಲ ಲಘು ಉಪಹಾರ, ಅದೇ ರೀತಿ ರಾತ್ರಿ ಊಟದ ವ್ಯವಸ್ಥೆಯನ್ನು ದೇವರು ನಮಗೆ ಕರುಣಿಸಿದ್ದಾರೆ. ಈ ದೇವಸ್ಥಾನವು ಮಂಗಳೂರಿನಿಂದ ಉಡುಪಿಗೆ ಬರುವಂತಹ ಹೆದ್ದಾರಿಯಲ್ಲಿ ಕಡಪಾಡಿ ಎಂಬ ಜಂಕ್ಷನ್ನಿಂದ ಸುಮಾರು 300 ಮೀಟರ್ ಅಂತರದಲ್ಲಿದೆ ಬರುವಂತಹ ಭಕ್ತಾದಿಗಳ ಗಮನಕ್ಕೆ. ಈ ಸ್ಥಳಕ್ಕೆ ಆಗಮಿಸಿದಂತಹ ಭಕ್ತಾದಿಗಳು ಈ ಒಂದು ವಿಚಾರ ನೆನಪಲ್ಲಿ ಇಟ್ಕೊಂಡು ಬಂದು ತಮ್ಮ ಕಷ್ಟವನ್ನು ಹೇಳಿಕೊಂಡು, ತಮ್ಮ ಕಷ್ಟವನ್ನು ಈ ಬೊಬ್ಬುಸ್ವಾಮಿ ಹಾಗೂ ಕೊರಗಜ್ಜಲ್ಲಿ ತಿಳಿಸಿ ನಿಮ್ಮ ಪರಿಹಾರವನ್ನು ಪಡ್ಕೊಳ್ಳಿ ಅಂತ ನಾನು ಗುರಿಕಾರರು ಹಾಗೂ ಸಮಸ್ತರ ಪರವಾಗಿ ವಿನಂತಿಸ್ತೇನೆ. ಅವರ ಹೆಸರು ಬಹಳಷ್ಟು ಮುಂದುವರಿತಾ ಇದೆ. ಬರುವಂತಹ ಭಕ್ತಾದಿಗಳು ಕೊರಗಜ್ಜನಿಗೆ ಪ್ರಿಯವಾದಂತಹ ನೈವೇದ್ಯ ಅಂದರೆ ಶೇಂದಿ, ಸರಾಯಿ, ಚಕ್ಕುಲಿ, ಎಲೆ ಅಡಿಕೆ ಇದನ್ನಿಟ್ಟು ಅವರ ಒಂದು ಬೇಡಿಕೆಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಅದೇ ರೀತಿ ಈ ಸಾನ್ನಿಧ್ಯಕ್ಕೆ ಬಂದು ಪ್ರಾರ್ಥನೆ ಮಾಡಿಕೊಂಡು ಕೆಲಸ ಆದವರು ಆ ಒಂದು ನೈವೇದ್ಯವನ್ನು ಕೊರಗಜ್ಜನಿಗೆ ಅರ್ಪಿಸುವಂಥದ್ದು ಪ್ರಚಲಿತವಾಗಿದೆ. ಹಾಗಾಗಿ ಬಹಳಷ್ಟು ನೋಡ್ಬೋದು ನೀವು, ಬಹಳಷ್ಟು ಜನ ಬರ್ತಾರೆ ಕೆಲಸಗಳಾದವರು ಆಗುವವರು. ಅಂತೂ ಬೊಬ್ಬುಸ್ವಾಮಿ ಹಾಗೂ ಕೊರಗಜ್ಜ ಬಂದಂತಹ ಎಲ್ಲ ಭಕ್ತಾದಿಗಳ ಕಷ್ಟಗಳನ್ನು ಪರಿಹರಿಸಿ ಕೊಟ್ಟಿದ್ದಾನೆ, ಹೇಳೋದಕ್ಕೆ ನಾವು ಸಂತೋಷ. ದೇವಾಲಯದ ಮುಂಭಾಗದಲ್ಲಿ ಇರುವ ತುಳಸಿ ಕಟ್ಟೆಗೆ ನಮಸ್ಕರಿಸಿ ತದನಂತರ ಕೊರಗಜ್ಜನ ದರ್ಶನವನ್ನು ಪಡೆಯುತ್ತಾರೆ ಭಕ್ತರು.
ತಮ್ಮ ಕಷ್ಟಗಳು ಈಡೇರಿದ ನಂತರ ಹರಕೆಯನ್ನು ತೀರಿಸಿದ ಭಕ್ತರು ಏನು ಹೇಳ್ತಾರೆ ಕೇಳಿ. ನಮಸ್ತೆ, ನಾನು ಸುಕುಮಾರ್ ಅಂತ, ಇಲ್ಲಿ ಹತ್ತಿರದ ಪಾಂಗಾಳದಿಂದ ಬಂದಿದ್ದೇನೆ. ನಾನೊಬ್ಬ ಸರ್ಕಾರಿ ಉದ್ಯೋಗಿ. ನಾನು ಇಲ್ಲಿಗೆ ತುಂಬ ವರ್ಷದಿಂದ ಬರ್ತಾಯಿದ್ದೇನೆ. ಇಲ್ಲಿ ಕೊರಗಜ್ಜ ಸನ್ನಿಧಿಯಲ್ಲಿ ಭಕ್ತರು ಏನೆಲ್ಲ ಕೇಳ್ತಾರೆ ಅದು ಇಲ್ಲಿ ಸತ್ಯವಾಗ್ತಿದೆ. ತುಂಬ ಕಾರಣಿಕದ ಸ್ಥಳ ಇದೊಂದು. ಆದರೆ ನನ್ನ ಅನಿಸಿಕೆ ಪ್ರಕಾರ, ನನ್ನ ಅನುಭವದ ಪ್ರಕಾರ, ನಾನು ಕೆಲವೊಂದು ವಿಷಯಗಳನ್ನ ಇಲ್ಲಿ ಕೇಳಿದ್ದೀನಿ. ದೇವರ ಹತ್ರ ಹರಕೆಯನ್ನು ಕೊಟ್ಟೇನಂತೇಳಿ ಏನಾದರೂ ಕಷ್ಟ ಬಂದಾಗ ಕೇಳಿದ್ದೀನಿ. ಅದು ನನಗೆ ಸತ್ಯ ಆಗಿದೆ. ನಾನು ಏನೆಲ್ಲ ಕೇಳಿದ್ದೀನಿ, ಯಾವುದು ಕೊಡದೇ ಇರಲಿಲ್ಲ ನಮ್ಮ ಈ ಕೊರಗಜ್ಜನ ಸನ್ನಿಧಿಯಲ್ಲಿ, ಎಲ್ಲನೂ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಇವಾಗ ಒಂದು ಹರಕೆಯನ್ನು ಹೊತ್ತು ಬಂದಿದ್ದೇನೆ. ನನ್ನ ಮಗು ಹುಷಾರಿಲ್ಲ ಅಂತ ಹೇಳಿದಾಗ ನಾನು ದೇವರಿಗೊಂದು ಕಾಣಿಕೆ ಕೊಡ್ತೇನೆ ಅಂತೇಳಿ ಇದು ಮಾಡಿದ್ದೇನೆ. ನನಗೆ ಯಾವುದು ಮಗು ಹುಷಾರಾಯಿತು, ಅದಕ್ಕೋಸ್ಕರ ನಾನು ಇವಾಗ ಬಂದಿದ್ದೇನೆ ಹರಕೆ ಕೊಡಲಿಕ್ಕೆ. ಕಡಪಾಡಿಯ ಪೇಟೆ ಬೆಟ್ಟದ ಕೊರಗಜ್ಜನ ಕ್ಷೇತ್ರಕ್ಕೆ ನಾನು ಇವತ್ತೊಂದು ಹರಕೆ ಕೊಟ್ಟಿದ್ದೇನೆ, ಸಣ್ಣ ಹರಕೆ. ಏನೇ ಆಗಲಿ, ಕೊರಗಜ್ಜ ಎಲ್ರಿಗೂ ಒಳ್ಳೇದು ಮಾಡ್ತಾರೆ, ನನಗೂ ಒಳ್ಳೇದು ಮಾಡಿದ್ದಾರೆ, ನಿಮಗೂ ಒಳ್ಳೇದು ಮಾಡ್ತಾರೆ. ದೇವಾಲಯದಲ್ಲಿ ಭಕ್ತರು ನಂದಾದೀಪ ಸೇವೆಯನ್ನು ಮಾಡಿ ಭಕ್ತಿಯಿಂದ ತಮ್ಮ ಹರಕೆಗಳನ್ನು ಬೇಡಿಕೊಳ್ಳುತ್ತಾರೆ. ಬಬ್ಬುಸ್ವಾಮಿಯವರು ಪ್ರೀತಿಯಿಂದ ಸಾಕಿದ ಮೂರು ನಾಯಿಗಳನ್ನು ನಾವು ದ್ವಾರಬಾಗಿಲಿನಲ್ಲಿ ಕಾಣಬಹುದು. ಸರಿ ಸ್ನೇಹಿತರೆ, ನೀವು ಯಾವಾಗಲಾದರೂ ಒಮ್ಮೆ ದೇವಾಲಯಕ್ಕೆ ಭೇಟಿ ಕೊಡಿ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಸ್ನೇಹಿತರೆ, ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಇಂತಹ ಹೆಚ್ಚಿನ ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ. ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.